ಒಂದು ಕಡೆ ಮಂಡ್ಯದಲ್ಲಿ ಡಿಕೆಶಿ ವಿರುದ್ಧ ಗೋ ಬ್ಯಾಕ್ ಚಳುವಳಿ, ಮಗದೊಂದು ಕಡೆಯಲ್ಲಿ ತುಮಕೂರಿನಲ್ಲಿ ದೇವೇಗೌಡರ ವಿರುದ್ಧ ಗೋ ಬ್ಯಾಕ್ ಚಳುವಳಿಯನ್ನ ನಡೆಸಲಾಗ್ತಿದೆ. ಮಾಜಿ ಪ್ರಧಾನಿ ದೇವೇಗೌಡರೇ, ತುಮಕೂರಿಗೆ ಬರಬೇಡಿ, ತುಮಕೂರಿನಿಂದ ದೇವೇಗೌಡರ ಸ್ಪರ್ಧೆಗೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಾ ಇದ್ದು ಮೈತ್ರಿ ಧರ್ಮ ಪಾಲಿಸಿ ಮುದ್ದ ಹನುಮೇಗೌಡಗೆ ಟಿಕೆಟ್ ಕೊಡಿ, ಜೆಡಿಎಸ್ ವರಿಷ್ಠ ದೇವೇಗೌಡರೇ ತುಮಕೂರಿಗೆ ವಲಸೆ ಬರಬೇಡಿ ಅಂತ ಕಾಂಗ್ರೆಸ್ನ ಕಾರ್ಯಕರ್ತರು ಎಲ್ಲರೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಈ ವಿಚಾರ ವೈರಲ್ ಆಗಿದೆ. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ. ಮಂಜುನಾಥ, ದೇವೇಗೌಡರು ಎಲ್ಲಿಂದ ಸ್ಪರ್ಧೆ ಮಾಡ್ತಾರೆ ಅನ್ನೋದೇ ಇನ್ನೂ ಕನ್ಫರ್ಮ್ ಆಗಿಲ್ಲ. ಇದರ ಮಧ್ಯೆ ಮುದ್ದಹನುಮೇಗೌಡ ಬೆಂಬಲಿಗರು ಈ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರಾ? ಹೌದು ದಿವ್ಯ, ಯಾಕಂದ್ರೆ ಇನ್ನೂ ತನಕ ಕೂಡ ದೇವೇಗೌಡರು ತುಮಕೂರಿಂದ ಸ್ಪರ್ಧೆ ಮಾಡ್ತಾರೋ, ಮೈಸೂರಿನಿಂದ ಸ್ಪರ್ಧೆ ಮಾಡ್ತಾರೋ, ಅಥವಾ ಬೆಂಗಳೂರು ಉತ್ತರದಿಂದ ಸ್ಪರ್ಧೆ ಮಾಡ್ತಾರೆ ಅನ್ನೋ ಬಗ್ಗೆ ಇನ್ನೂ ಕೂಡ ಸ್ಪಷ್ಟತೆ ಇಲ್ಲ. ಆದ್ರೆ ತುಮಕೂರು ಕೂಡ ಒಂದು ಸಂಭಾವ್ಯ ಪಟ್ಟಿಯಲ್ಲಿ ಇರೋದ್ರಿಂದ ಹಾಗಾಗಿ ಇಲ್ಲಿಯ ಅಂದ್ರೆ ಮೈತ್ರಿ ಈ ಸರ್ಕಾರದ ಅಂದ್ರೆ ಮೈತ್ರಿ ಅಭ್ಯರ್ಥಿ ಆದಂತಹ ಸಂಸದ ಮುದ್ದಹನುಮೇಗೌಡರ ಅಭಿಮಾನಿಗಳು ಈಗ ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂತದ್ದು. ಯಾಕಂದ್ರೆ ಮೈತ್ರಿ ಧರ್ಮ ದೇವೇಗೌಡರೇ ಮೊದಲನೇದಾಗಿ ಪಾಲಿಸಬೇಕು, ಅವರೇ ಮೈತ್ರಿ ಧರ್ಮ ಪಾಲಿಸುವಂತ ಅವರೇನೆ ಈ ರೀತಿ ತುಮಕೂರಿಗೆ ಹಾಲಿ ಸಂಸದ ಇರುವಂತ ಕಾಂಗ್ರೆಸ್ ಸಂಸದರು ಇರುವಂತ ಕ್ಷೇತ್ರವನ್ನ ತಮ್ಮಿ ಕೇಳ್ತಾ ಇದ್ರೆ ಎಷ್ಟರ ಮಟ್ಟಿಗೆ ಸರಿ ಎನ್ನುವಂತ ಒಂದು ಆಕ್ರೋಶವನ್ನ ಇಲ್ಲಿಯ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಸಂಸದ ಮುದ್ದಹನುಮೇಗೌಡರ ಬೆಂಬಲಿಗರು ವ್ಯಕ್ತಪಡಿಸಿರುವಂತದ್ದು. ಈ ಒಂದು ಹಿನ್ನೆಲೆಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲಾ ಕಡೆ ಕೂಡ ಈ ರೀತಿಯ ಪೋಸ್ಟ್ ಮಾಡ್ತಾ ಇದ್ದಾರೆ, ಗೋ ಬ್ಯಾಕ್ ದೇವೇಗೌಡರು ಎನ್ನುವಂತ ಏನು ಬರಹದಡಿ ಏನು ಆಕ್ರೋಶವನ್ನು ಹೊರತಾ ಇರುವಂತಹ. ಅದರಲ್ಲಿ ಮುದ್ದಹನುಮೇಗೌಡ ಎಂಪಿ ತುಮಕೂರು ಅಂತ ಇದೆ, ಅದು ಅವ್ರದೇ ಪ್ರೊಫೈಲ್ ಅಥವಾ ಅವರ ಬೆಂಬಲಿಗರು ಕ್ರಿಯೇಟ್ ಮಾಡಿರ್ತಕ್ಕಂತ ಪ್ರೊಫೈಲ್ ನಿಂದ ಬರ್ತಾ ಇರೋದು? ಅಧಿಕೃತವಾಗಿ ಅವರ ಪ್ರೊಫೈಲ್ ಅಲ್ಲ, ಅವರ ಬೆಂಬಲಿಗರು ಮಾಡ್ಕೊಂಡಿರುವಂತ ಒಂದು ಪ್ರೊಫೈಲ್ ಇದೆ. ಅದರ ಜೊತೆಗೆ ಬೇರೆ ಬೇರೆ ಅಭಿಮಾನಿಗಳು ಕೂಡ ಬೇರೆ ಬೇರೆ ಫೇಸ್ಬುಕ್ ಅಕೌಂಟ್ ಅಲ್ಲಿ ಕೂಡ ಈ ರೀತಿಯ ಒಂದು ಅಭಿಯಾನವನ್ನು ಮಾಡ್ತಾ ಇರುವಂತದ್ದು. ಕೇವಲ ಫೇಸ್ಬುಕ್ ಅಷ್ಟೆಲ್ಲ, ವಾಟ್ಸಪ್ ಅಲ್ಲಿ ಕೂಡ ಗೋ ಬ್ಯಾಕ್ ದೇವೇಗೌಡ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಏನು ಪೋಸ್ಟ್ ಮಾಡ್ತಾ ಇರುವಂತದ್ದು ದಿವ್ಯ. ಓಕೆ, ಅಂದ್ರೆ ಹಾಲಿ ಎಂಪಿಗಳನ್ನ ಉಳಿಸ್ಕೊಳ್ಬೇಕು ಅನ್ನೋದು ಬರೀ ಕಾಂಗ್ರೆಸ್ ಹೈಯರ್ ಲೆವೆಲ್ ಅಲ್ಲಿ ಅಲ್ಲ, ತಳಮಟ್ಟದಲ್ಲೂ ಕೂಡ ಇದೇ ಚರ್ಚೆಗಳು ನಡೀತಾ ಇದೆ. ಹೌದು, ಖಂಡಿತವಾಗಿ. ಯಾಕಂದ್ರೆ ಈಗಾಗಲೇ ಸಂಸದರಾಗಿ ಮುದ್ದಹನುಮೇಗೌಡರು 5 ವರ್ಷದಿಂದ ಕೆಲಸ ಮಾಡಿರೋ ಜೊತೆಗೆ ಒಳ್ಳೆ ಹೆಸರನ್ನು ಕೂಡ ಗಳಿಸಿರುವಂತದ್ದು. ಈ ನೆಲೆಯಲ್ಲಿ ಒಂದು ಕಡೆ ಮೈತ್ರಿ ಆದ್ರೂ ಕೂಡ ಒಂದು ವೇಳೆ ಜೆಡಿಎಸ್ ಗೆ ಬಿಟ್ಟುಕೊಟ್ಟರು ಕೂಡ ಇಲ್ಲಿ ಕಾಂಗ್ರೆಸ್ನವರು ಸಪೋರ್ಟ್ ಮಾಡುವಂತಹ ಸಾಧ್ಯತೆ ತೀರಾ ಕಡಿಮೆ ಇದೆ. ಹಾಗಾಗಿ ಜೆಡಿಎಸ್ ಅಭ್ಯರ್ಥಿ ಆದ್ರೂ ಕೂಡ ದೇವೇಗೌಡರು ಬಂದರೂ ಕೂಡ ಒಳೆಯಿಟ್ಟು ಬಿಡುವಂತ ಒಂದು ಸಾಧ್ಯತೆಗಳು ಕೂಡ ದಟ್ಟವಾಗಿರುವಂತದ್ದು ದಿವ್ಯ. ಥ್ಯಾಂಕ್ ಯು ಮಂಜುನಾಥ್, ನಿಮ್ಮೆಲ್ಲ ಮಾಹಿತಿ.